ಹಾರೋಗೇರಿ ಪುರಸಭೆಗೆ ಸಚಿವ ಆರ್ ಅಶೋಕ್ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ವಿತರಿಸಿದರು. ರಾಯಬಾಗ್ ತಾಲೂಕಿನ ಹಾರೋಗೇರಿ ಪುರಸಭಾ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿಗಾಗಿ ಪರಿಸರ ಸ್ನೇಹಿ ಆಟೋರಿಕ್ಷಾ ಮಾಡಿರುವುದನ್ನು ಪರಿಗಣಿಸಿ ಕರ್ನಾಟಕ ಸರ್ಕಾರದ ಪೌರಾಡಳಿತ ಹಾಗೂ ನಗರಾಭಿವೃದ್ಧಿ ಇಲಾಖೆ ಸಂಸ್ಥೆಗೆ 2017-18 ಸಾಲಿನ ಉತ್ತಮ ಪದ್ಧತಿಗಳ ದಾಖಲೀಕರಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಬೆಂಗಳೂರಿನ ವಿಕಾಸಸೌಧದಲ್ಲಿ ಬುಧವಾರ ಸಿಟಿ ಮ್ಯಾನೇಜರ್ಸ್ ಅಸೋಸಿಯೇಷನ್ ಪೌರಾಡಳಿತ ನಿರ್ದೇಶನಾಲಯ ಹಮ್ಮಿಕೊಂಡಿದ್ದ ಸಿಮ್ಯಾಕ್ ಸಂಸ್ಥೆಯ ಉತ್ತಮ ಪದ್ಧತಿಗಳ ದಾಖಲೀಕರಣ ಬಿಡುಗಡೆ ಸಮಾರಂಭದಲ್ಲಿ ಪೌರಾಡಳಿತ ಹಾಗೂ ಕಂದಾಯ ಸಚಿವ ಆರ್ ಅಶೋಕ್ ಅವರು ಹಾರೋಗೇರಿ ಪುರಸಭೆಯ ಹಿಂದಿನ ಸಮುದಾಯ ಸಮನ್ವಯಾಧಿಕಾರಿ ಹಾಗೂ ಮುಖ್ಯಾಧಿಕಾರಿಯಾಗಿದ್ದ ಮಹಾವೀರ್ ಬೋರನ್ನವರ್, ಈಗಿನ ಮುಖ್ಯಾಧಿಕಾರಿ ಜಿವಿ ಹನ್ನಿಗೇರಿ ಅವರಿಗೆ 1,00,000 ರೂಪಾಯಿ ಬಹುಮಾನ ಮತ್ತು ಪ್ರಶಸ್ತಿ ನೀಡಿ ಗೌರವಿಸಿದರು. Okay, yes. Second prize goes to Gokak CMC for modernization of record room. ಹಾರೋಗೇರಿ ಪಟ್ಟಣವನ್ನು ಸ್ವಚ್ಛ ಪಟ್ಟಣವನ್ನಾಗಿಸುವ ನಿಟ್ಟಿನಲ್ಲಿ ಮನೆ ಮನೆಯಿಂದ ಕಸ ಸಂಗ್ರಹಿಸಲು 2017-18 ಸಾಲಿನಿಂದ ವಿದ್ಯುತ್ ಚಾಲಿತ ಪರಿಸರ ಸ್ನೇಹಿ ರಿಕ್ಷಾ ಬಳಕೆ ಮಾಡುವ ಮೂಲಕ ರಾಜ್ಯದ ಗಮನ ಸೆಳೆದಿತ್ತು. ಶ್ರೀಯುತ ಮಹಾವೀರ್ ಬೋರಣ್ಣವರು ಬಹಳಷ್ಟು ಬದಲಾವಣೆಗಳನ್ನು ಈ ನಗರದಲ್ಲಿ ತಂದಿದ್ದಾರೆ. ಸ್ವಚ್ಛತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಪ್ರತಿ ಗಲ್ಲಿ ಗಲ್ಲಿಗೆ ಸರ್ಕಾರದಿಂದ ನಿಯೋಜಿಸಿದಂಥ ವಿದ್ಯುತ್ ಚಾಲಿತ ವಾಹನಗಳನ್ನು ಕಳಿಸುತ್ತಾ ಸಮಯಕ್ಕೆ ಸರಿಯಾಗಿ ವಾಹನಗಳನ್ನು ಕಳಿಸಿ ಗ್ರಾಮವಾಸಿಗಳಿಗೆ ಉಪಯುಕ್ತವಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಪ್ರತಿ ಗ್ರಾಮದ ಪ್ರತಿಯೊಂದು ಕೇರಿಯ ಹೆಣ್ಣು ಮಕ್ಕಳು ಅವರ ಒಂದು ಧ್ವನಿವರ್ಧಕದ ಮೂಲಕ ಕೊಡುವಂಥ ಸೂಚನೆಗೆ ಅನುಗುಣವಾಗಿ ಹಸಿ ಕಸವನ್ನು ಒಣಕಸವನ್ನು ಬೇರೆ ಬೇರೆಯಾಗಿ ಬದಲಾಯಿಸಿ ಆ ವಾಹನಗಳಲ್ಲಿ ಕೊಡುವಂಥ ಒಂದು ಕೆಲಸವನ್ನು ಬೋರಣ್ಣವರು ಮಾಡುತ್ತಿರುವುದು ಬಹಳಷ್ಟು ಶ್ಲಾಘನೀಯ ಅಂತ ಹೇಳಲಿಕ್ಕೆ ಬಹಳಷ್ಟು. ಈ ಆಟೋರಿಕ್ಷಾಗಳು 5-6 ಗಂಟೆಗಳ ಕಾಲ ಬ್ಯಾಟರಿ ಚಾರ್ಜ್ ಮಾಡುವುದರಿಂದ 70-80 ಕಿಲೋಮೀಟರ್ ವರೆಗೆ ಸಂಚರಿಸುತ್ತಿದ್ದು ಪ್ರತಿ ಕಿಲೋಮೀಟರ್ಗೆ ಕೇವಲ 25-30 ಪೈಸೆ ವೆಚ್ಚವಾಗುತ್ತದೆ. ಇದರಿಂದ 500 kg ಭಾರದ ಘನತ್ಯಾಜ್ಯ ಸಾಗಿಸಬಹುದಾಗಿದೆ. ಇಂಥ ಆಟೋರಿಕ್ಷಾಗಳನ್ನು ರಾಜ್ಯದ ಇತರ ಸ್ಥಳೀಯ ಸಂಸ್ಥೆಗಳಲ್ಲಿಯೂ ಬಳಕೆಗೆ ಮುಂದಾಗಬೇಕೆಂದು ಸಚಿವ ಆರ್ ಅಶೋಕ್ ಹೇಳಿದರು. ಎಲ್ಲ ಜನ ಇದ್ದಾರೆ, ಯುವಕರು ಸ್ವಲ್ಪ ಇದ್ದಾರೆ. ಪ್ರಾರಂಭ ಅಂದಾಗ ಇನ್ನ ಕೆಲಸ ಸಿಕ್ಕಿದ ತಕ್ಷಣ ಏನೇನೋ ಕನಸು ಇಟ್ಕೊಂಡು ಬರ್ತೀನಿ, ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು. ನಾನು ಡಿ ಸಿ ಆಗಿದ್ದೀನಿ, ಎ ಸಿ ಆಗಿದ್ದೀನಿ, ತಹಸೀಲ್ದಾರ್ ಆಗಿದ್ದೀನಿ, ಏನೇನೋ ಒಂದು ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ. ನಾನು ಏನಾದ್ರೂ ಮಾಡ್ಬೇಕು ಅಂತ ಬರ್ತಾರೆ, ಅಲ್ಲಿ ಬಂದು ಕೂತ್ಕೊಂಡು ಸ್ವಲ್ಪ ದಿನ ಆದ ತಕ್ಷಣ ತಿರ್ಗಾ ಯಥಾಸ್ಥಿತಿ ಅಲ್ಲೇ ಹೊರಟೋಗ್ತೀವಿ. ನಾವು ಗೊತ್ತು ಗೊತ್ತಿರ್ದಿರೋ ಅಟ್ಮಾಸ್ಫಿಯರ್ ಹಂಗೆ ಇರ್ತೈತೆ. ಈ ಸಂದರ್ಭದಲ್ಲಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅಜಂ ಪರ್ವೇಜ್, ಇಲಾಖೆಯ ಹಿರಿಯ ಅಧಿಕಾರಿಗಳಾದ ಚಾರುಲತಾ, ಬೆಂಗಳೂರು ನಗರ ಪೊಲೀಸ್ ಜಂಟಿ ಆಯುಕ್ತ ಡಾಕ್ಟರ್ ಪಿ ಆರ್ ರವಿಕಾಂತೇಗೌಡ ಉಪಸ್ಥಿತರಿದ್ದರು. ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆ ನೀವು ಕೇಸ್ ಆಫೀಸರ್ ನೋಡಬಹುದು, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನೋಡಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಆಪರೇಟೆಡ್ ಎಲ್ಲ ಐಟಿ ಸಿಸ್ಟಮ್ ಕಂಟ್ರೋಲ್ ಕಮಾಂಡ್ ಸೆಂಟರ್ ಮಾಡಿದ್ದಾರೆ. ನಾವು ಕೂಡ ಸ್ಮಾರ್ಟ್ ಸಿಟಿನಲ್ಲಿ 7 ಕಾರ್ಪೊರೇಷನ್ನಲ್ಲಿ ನಾವು ಮಾಡ್ತಾ ಇದ್ದೀವಿ ಸರ್. ಆದರೆ ಇನ್ನೂ ಕೆಲವು ಕಾರ್ಪೊರೇಷನ್ನಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದರ ಬಗ್ಗೆ ನೀವೆಲ್ಲ ಜನ ಮುಂದೆ ಬರಬೇಕು.